ಏನಪ್ಪ ಮುಲ್ಲಿ, ಕೆಲಸಕ್ಕೆಲ್ಲಾದ್ರೂ ಅಪ್ಲಿಕೇಶನ್ ಹಾಕಿದೀನ? ಹಾಕಿದೀನಪ್ಪ, ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಆದಷ್ಟು ಬೇಗ ಒಂದು ಕೆಲಸ ಸಿಗ್ಲಪ್ಪ. ಓ ನಲ್ಲುಂಡ, ಏನು ಬೆಳಿಗ್ಗೆ ಬೆಳಿಗ್ಗೆನೆ ದಂಪತಿಗಳು ಆಗಮಿಸ್ಬಿಟ್ಟಿದ್ದೀರ, ಏನ್ ವಿಷಯ? ಮಗಳು ನೋಡ್ಕೊಂಡು ಹೋಗ್ಬೇಕು ಅಂತಂದ್ರೇನು? ಅದಕ್ಕೆ ಅಂತ ಅಲ್ಲ, ಒಂದು ಮುಖ್ಯವಾದ ವಿಷಯಕ್ಕೆ ಬಂದ್ವಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದು ಹೇಳು ನಂಗಿಲ್ಲ, ಅದಕ್ಕೋಸ್ಕರ ಮನೆಗೆ ಬಂದಿದೀಯಾ ಹೇಳು. ಈ ವರ್ಷ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಮಾಡೋ ಹಾಗಿಲ್ಲ. ಅದಕ್ಕೆ ಹೌದು, ಮದನ್ ಹೋಗಿದ್ರಿಂದ ನಮ್ಗೆ ಈ ವರ್ಷ ದೀಪಾವಳಿ ಇಲ್ಲ. ಮಧುಗೂ ವಿಶಾಲ್ಗೂ ಇದು ಮೊದಲನೇ ದೀಪಾವಳಿ, ಹಾಗೆ ಸಂಪ್ರದಾಯವಾಗಿ ನಮ್ಮನೆಗೆ ಕರ್ಕೊಂಡು ಹೋಗಿ ಆಚರಿಸೋಣ ಅಂತ ಬಂದ್ವಿ. ಇರಲ್ ತಪ್ಪೇನು, ನಮ್ಮನೇಲಿ ನಾವು ದೀಪಾವಳಿ ಮಾಡೋ ಹಾಗಿಲ್ಲ, ನಿಮ್ಮನೇಲಿ ಧಾರಾಳವಾಗಿ ಮಾಡಬಹುದಲ್ಲ. ಒಳ್ಳೇದೇ, ಹುಡುಗ ಹುಡುಗಿನ ಕರ್ಕೊಂಡು ಹೋಗಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಇಂಥ ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟೊಂದು ಹಿಂದೆ ಇರ್ತಾನ? ಮೊದಲನೇ ದೀಪಾವಳಿ ಅನ್ನೋದು ಹೊಸದಾಗಿ ಮದುವೆ ಆಗಿರೋರಿಗೆ ವಿಶೇಷನೇ, ಕರ್ಕೊಂಡು ಹೋಗು. ಹಾಗಾದ್ರೆ ಸಂಪ್ರದಾಯದ ಪ್ರಕಾರ ತಾಂಬೂಲ ಕೊಟ್ಟೆ ಕರಿತೀನಿ, ನಿಮ್ಮ ಮಗನು ಸೊಸೆನೋ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಗೆ ಕಳಿಸ್ಕೊಡು. ಕಲ್ಯಾಣಿ ನಿಲ್ಸಿ, ನಾವು ನಮ್ಮ ಹಿರಿಯ ಮಗನ ಕಳ್ಕೊಂಡು ದುಃಖದಲ್ಲಿದ್ದೀವಿ, ಹಬ್ಬ ಕರೆಯಕ್ಕೆ ಅಂತ ಬಂದಿದ್ದೀರಲ್ಲ, ಇದೆಯಾವ ನ್ಯಾಯ? ನಾವು ಮಾಡ್ತಿರೋ ಹಬ್ಬನ ನಮ್ಮ ಮಗ ಮಾತ್ರ ಮಾಡ್ತಾನ? ನಾವು ಕಳ್ಸಕ್ಕಾಗಲ್ಲ. ಈ ವಿಷಯ ಗೊತ್ತಿದ್ರೂ ಕರೆಯಕ್ ಬಂದಿದ್ದೀರಲ್ಲ, ಇದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಬೇರೆಯವ್ರು ಹೇಗಾದ್ರೂ ಹಾಳಾಗ್ ಹೋಗ್ಲಿ, ನಮ್ ಮಗಳು ಅಳಿಯ ಚೆನ್ನಾಗಿದ್ರೆ ಸಾಕು ಅಂತಾನ? ಮನೆಯಲ್ಲಿ ಸಾವಾದಾಗ್ಲೇ ಮದುವೆ ಮಾಡಿದವರು ನೀವು, ಈಗ ಅವ್ರು ಮಾಡ್ತಾ ಇರೋ ಜೀವನಕ್ಕೆ ಈ ದೀಪಾವಳಿ ಹಬ್ಬ ಬೇರೆ ಕೇಡು. ಸರಸ್ವತಿ, ನೀನೇನೋ ಮಾತಾಡ್ತಾ ಇದೀಯ. ಅಮ್ಮ ಏನಪ್ಪ ತಪ್ಪು ಮಾತಾಡಿದ್ರು, ಅವ್ರು ನ್ಯಾಯವಾಗಿ ಮಾತಾಡ್ತಾ ಇದಾರೆ. ನ್ಯಾಯ ನೀತಿ ಧರ್ಮ ಎಲ್ಲ ನಮಗೂ ಗೊತ್ತಿದೆಯಮ್ಮ. ಸದಾಶಿವ ಸಂಪ್ರದಾಯ ಪ್ರಕಾರ ಅಳಿಯ ಮಗಳನ್ನ ಕರೆಯಕ್ ಬಂದಿದ್ದಾರೆ, ಕಳಿಸ್ಕೊಡ್ಬೇಕಾದ್ದು ನಮ್ ಕರ್ತವ್ಯ ತಾನೆ? ಓಹೋ, ದೀಪಾವಳಿ ಕರೆಯಕ್ ಬಂದ್ಬಿಟ್ರೆ ಅದು ದೊಡ್ಡ ಸಂಪ್ರದಾಯನಾ? ಮಿಕ್ಕಿದನ್ನೆಲ್ಲ ಯಾರು ಮಾಡ್ತಾರೆ? ಮದುವೆ ಮಾಡಿ ಕಳಿಸಿರೋ ಮಗಳಿಗೆ ಉಡುಗೊರೆ ಕೊಡ್ಬೇಕು ಅನ್ನೋ ಜ್ಞಾನನೂ ಇಲ್ವಾ? ಅಥವಾ ಗೊತ್ತಿದ್ರೂ ಗೊತ್ತಾಗ್ದೆ ಇರೋ ಹಂಗಿದಾರ? ಅದನ್ನ ಕೇಳಿ ನೋಡಿ. ಮದುವೆ ಅನ್ನೋ ಹೆಸರಲ್ಲಿ ತಾಳಿ ಒಂದು ಕಟ್ಟಿಸ್ಬಿಟ್ಟು ಹುಡುಗಿನ ಮನೆಗೆ ಬಂದ್ ಬಿಟ್ಬಿಟ್ಟು ಹೋದ್ರಲ್ಲ, ಹುಡುಗಿಗೆ ಅಂತ ಏನಾದ್ರೂ ಹೊರಿಸಿದಾರ? ಎರಡ್ ಮೂರ್ ಸಲ ಬಂದ್ರು ಬರೀ ಇಣಕ್ ನೋಡ್ಬಿಟ್ಟು ಹೋದ್ರಲ್ಲ, ಮಗಳಿಗೆ ಏನಾದ್ರೂ ಕೊಡ್ಬೇಕು ಅನ್ನೋ ಜ್ಞಾನ ಇದೆಯಾ ಅವ್ರಿಗೆ? ಅಪ್ಪ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ನಾವು ಮಾತಾಡ್ತಿದೀವಿ ತಾನೆ, ಮದ್ವೆನಲ್ಲಿ ಹೆಣ್ಣಿಗೆ ಏನೇನ್ ಕೊಟ್ರಿ ಅಂತ ಕೇಳ್ಬೇಕು, ಕೇಳಬಹುದು ತಾನೆ, ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ? ನೀವೇ ಕೇಳ್ಬೇಕಾಗಿತ್ತು, ಅದನ್ನ ನಾನ್ ಕೇಳ್ತಾ ಇದೀನಿ. ಇವರು ಏನು ಮಾಡಿಲ್ಲ, ಮದ್ವೆ ಹುಡುಗಿ ಉಟ್ಟು ಸೀರೆನಲ್ಲೇ ಬಂದಿದ್ದಾಳೆ. ಮದ್ವೆ ಸಮಯದಲ್ಲಿ ನಾನು ಅಮ್ಮ ಅಲ್ಲಿದ್ದಿದ್ರೆ ಕೊಡ್ಬೇಕಾಗಿದ್ದನ್ನ ಕೊಟ್ಟ ಮೇಲೆನೆ ತಾಳಿ ಕಟ್ಟೋದು ಅಂತ ಹೇಳ್ತಾ ಇದ್ವಿ. ಇದೇ ವಿಶಾಲ್ಗೆ ಬೇರೆ ಕಡೆ ಹೆಣ್ಣು ನೋಡಿದ್ರೆ ಹುಡುಗಿನ ಹೀಗೆ ಕಳಿಸ್ಕೊಡ್ತಿದ್ರ? ನಾಗವೇಣಿ, ನೀನ್ ತುಂಬಾ ಮಾತಾಡ್ತಾ ಇದೀಯ. ಅಪ್ಪ ನನ್ನ ಬಾಯಿ ಮುಚ್ಚೋ ಪ್ರಯತ್ನ ಮಾಡಬೇಡಿ,
ಸಂಪ್ರದಾಯ ಅಂದ್ಮೇಲೆ ಎಲ್ಲದರಲ್ಲೂ ಒಂದೇ ರೀತಿ ಇರಬೇಕು. ಮದುವೆನಲ್ಲಿ ಇಲ್ದೇ ಇರೋ ಸಂಪ್ರದಾಯ ಮೊದಲೇ ದೀಪಾವಳಿಗೆ ಮಾತ್ರ ಬಂದ್ಬಿಡುತ್ತಾ? ನಾಗವೇಣಿ ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ ರೀ. ಮೊದಲು ವರೋಪಚಾರ ಎಲ್ಲ ಕರೆಕ್ಟ್ ಆಗಿ ಮಾಡಕ್ ಹೇಳಿ, ಆಮೇಲೆ ಬೇಕಾದ್ರೆ ದೀಪಾವಳಿಗೂ ಕರ್ಕೊಂಡು ಹೋಗ್ಲಿ. ಸರಸ್ವತಿ, ನಿನ್ ಮನಸ್ಸಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನಾವಿಲ್ಲಿ ದೊಡ್ಡವರೆಲ್ಲ ಮಾತಾಡ್ತಾ ಇಲ್ವಾ? ಅದನ್ನ ಮೀರಿ ಮಾತಾಡೋಕೆ ನಿನ್ಗೆ ಎಷ್ಟು ಧೈರ್ಯ? ವರದಕ್ಷಿಣೆ, ವರೋಪಚಾರ ಅದನ್ನೆಲ್ಲ ಕೇಳೋ ಸಮಯನ ಇದು? ಅದನ್ನೆಲ್ಲ ವಿರೋಧಿಸೋ ನಾನು. ನನ್ನ ಎದುರಿಗೆ ನನ್ನ ಮನೇಲೆ ಕೇಳ್ತಾ ಇದ್ರಲ್ಲ, ಆ ವರದಕ್ಷಿಣೆ ತಗೊಂಡು ನಾನು ಜೀವನ ಮಾಡ್ಬೇಕಾ? ವರದಕ್ಷಿಣೆ ಅನ್ನೋದು ನಾವು ಇನ್ನೊಬ್ರ ಎದುರಿಗೆ ಕೈ ಒಡ್ಡಿ ಬೇಡೋ ಭಿಕ್ಷೆ ಅದು, ಗೊತ್ತಾ? ಸದಾಶಿವ, ನೀನ್ ಯಾಕೆ ಕೋಪ ಮಾಡ್ಕೊಳ್ತೀಯ? ಅಲ್ಲ, ಅವ್ರು ಕೇಳದ್ರಲ್ಲಿ ತಪ್ಪೇನಿದೆ? ಈ ಪ್ರಪಂಚದಲ್ಲಿ ಏನ್ ನಡೆಯುತ್ತೋ ಅದನ್ನ ತಾನೇ ಕೇಳ್ತಿದ್ದಾರೆ. ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳು ಮದುವೆ ಮಾಡಿ ಕಳ್ಸ್ಕೊಡುವಾಗ್ಲೇ ಎಲ್ಲ ಕೊಡ್ಬೇಕಾಗಿತ್ತು. ಈಗಲೂ ಅದೇ ತಪ್ಪು ಮಾಡಿದೆ. ಉಡುಗೊರೆ, ವರೋಪಚಾರ ತರ್ತಾ ಇರೋ ಲಾರಿ ಮೊದಲು ನಾನ್ ಬಂದ್ಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು. ಆ ಲಾರಿ ಬಂದ್ಮೇಲೆ ನಾನ್ ಬಂದಿದ್ರೆ ಈ ಮಾತೆಲ್ಲ ಕೇಳ್ಬೇಕಾಗಿರ್ಲಿಲ್ಲ. ಯಜಮಾನ್ರೆ, ಬನ್ನಿ ಪೂಜಾರೆ. ಈ ಒಡವೆ ಎಲ್ಲ ನಾನ್ ತಗೊಂಡ್ಬಂದೆ, ಬಾಕಿ ಸಾಮಾನೆಲ್ಲ ಲಾರಿ ಬರ್ತಾ ಇದೆ. ಆಗ್ಲಿ ಅಮ್ಮ, ನಾಗವೇಣಿ ನನ್ ಮಗಳಿಗೆ 100 ತೊಲ ಬಂಗಾರ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊಡ್ಬೇಕಾದ್ದೆಲ್ಲ ಕೊಡ್ತೀನಿ. ಕರೀತಿಯ ನೋಡ್ಕೊಮ್ಮ. ಇದ್ರಲ್ಲಿ ಏನಾದ್ರೂ ಕಡಿಮೆ ಇದ್ರೆ ಧಾರಾಳವಾಗಿ ಕೇಳಿ, ಅದನ್ನು ಕೊಡ್ತೀನಿ. ಈಗ ಹೇಳಿ, ನನ್ನ ಮಗಳನ್ನು ಅಳಿಯನ್ನು ದೀಪಾವಳಿ ಹಬ್ಬಕ್ಕೆ ನನ್ನ ಮನೆ ಕರ್ಕೊಂಡು ಹೋಗ್ಬೋದಾ? ನಂಜುಂಡ, ಆಗ್ಲೇ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳಾಯ್ತಲ್ವಾ, ಮತ್ತೆ ಯಾಕೆ ಕೇಳ್ತಾ ಇದೀಯ? ಕರ್ಕೊಂಡು ಹೋಗು. ಸದಾಶಿವ, ಹೆಂಗಸರು ತೃಪ್ತಿ ಆಗೋದು ತುಂಬಾ ಕಷ್ಟ, ಅದಕ್ಕೆ ಕೇಳಿದೆ. ಕಲ್ಯಾಣಿ, ಮಧುಗೆ ಈ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ ಬಾ. ತಗೊಳ್ಳಿ ತಗೊಳ್ಳಿ. ಮಧು, ಏನಮ್ಮ ನೋಡಿಲಿ, ಅಪ್ಪ ನಿಂಗೋಸ್ಕರ ಒಡವೆ ಉಡುಗೊರೆ ಎಲ್ಲ ತಗೊಂಬಂದಿದ್ದಾರೆ. ಬೇಡ ಅಂದೆ ಒಡವೆಗಳನ್ನ ಹಾಕೊಳೆ. ನೋಡು, ನನ್ಗೆ ಮದ್ವೆನೆ ಇಷ್ಟ ಇಲ್ಲ ಅಂದ್ಮೇಲೆ ಈ ಒಡವೆಗಳೆಲ್ಲ ಯಾಕೆ ಅಂತ ಮಾತ್ರ ಕೇಳ್ಬೇಡ. ನಿನ್ಗೋಸ್ಕರ ಅಲ್ದೆ ಹೋದ್ರು ನಮ್ಗೋಸ್ಕರ ಆದ್ರೂ ಇದನ್ನೆಲ್ಲ ನೀನ್ ಹಾಕೊಳ್ಳೇಬೇಕು ಮಧು. ನೀನ್ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ ಕಣೆ, ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡ್ಬೇಕಷ್ಟೆ. ನಿಮ್ಮತ್ತೆ ನಾದ್ನಿ ನಮ್ನ ಹೇಗೆಲ್ಲ ಪ್ರಶ್ನೆ ಮಾಡಿದ್ರು. ನಿಮ್ಮಪ್ಪ ಈ ಊರಿಗೆ ದೊಡ್ಡ ಮನುಷ್ಯ, ಅವ್ರನ್ನೇ ಪ್ರಶ್ನೆ ಮಾಡ್ಬಿಟ್ರಲ್ಲೆ. ನಮ್ಮನೆ ಹೆಣ್ ಕೊಟ್ಟಿದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಬಾಯಿ ಮುಚ್ಕೊಂಡಿದ್ವಿ. ಇಲ್ಲ ಅಂದಿದ್ರೆ ನಾವ್ ಇದಕ್ಕಿಂತ ಜಾಸ್ತಿ ಮಾತಾಡ್ತಾ ಇದ್ವಿ. ನೋಡು, ಗಂಡಿನ ಮನೆಯವ್ರ ಅನ್ನೋದು, ಹೆಣ್ಣಿನ ಮನೆಯವ್ರು ಅನ್ಸ್ಕೊಳ್ಳೋದು, ಇದು ಮುಂಚೆಯಿಂದ ನಡೆದ್ ಬಂದಿದ್ದೆ ಅಲ್ವಾ? ಅದಕ್ಕೆ ನಾವ್ ಅಲ್ಲೇನು ಮಾತಾಡ್ಲಿಲ್ಲ, ಸುಮ್ನೆ ಎಲ್ಲದನ್ನು ಕೇಳಿಸ್ಕೊಂಬಂದ್ವಿ. ನನ್ ಮಗಳಗ್ ಅದಿಷ್ಟ ಇದಿಷ್ಟ ಅಂತ ನಿಮ್ಮಪ್ಪ ಅಂಗಡಿ ಎಲ್ಲ ಸುತ್ತಿದ್ದನ್ ತಗೊಂಬಂದಿ ಯಾರ ಕಣೆ? ನಿಮ್ಮಪ್ಪನ ಮನ್ಸಿಗೆ ಬೇಜಾರು ಮಾಡ್ಬೇಡ, ಇದನ್ನೆಲ್ಲ ಹಾಕೊಂಬದು. ನಾನು ಯಾಕಮ್ಮ ಬೇಡ ಅಂತ ಹೇಳಿ,
ನಮ್ಮಪ್ಪ ಆಸೆಯಿಂದ ನನಗೋಸ್ಕರ ತಂದಿರೋದನ್ನ ನಾನು ಯಾಕೆ ಹಾಕ್ಕೊಳ್ಳಲ್ಲ ಅಂತ ಹೇಳಿ. ನಮ್ಮ ಅತ್ತೆ ನಾದಿನಿ ಮಾತಾಡಿದ್ದನ್ನ ನಾನು ಕೇಳಿಸ್ಕೊತಾನೆ ಇದ್ದೆ. ನಮ್ಮಪ್ಪನ ಮನಸ್ಸಿಗೆ ನೋವಾಗುತ್ತೆ ಅಂತ ಒಂಚೂರು ಯೋಚನೆ ಮಾಡಿದೆ. ಹಾಗೆಲ್ಲ ಮಾತಾಡ್ತಾರಲ್ಲ ಅಲ್ಲ, ನಮ್ಮಪ್ಪಂಗೆ ಏನು ಕೊಡ್ಸೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಾರಲ್ಲ, ಅದರಿಂದ ನಮ್ಮಪ್ಪನ ಮನಸ್ಸಿಗೆ ನೋವಾಗುತ್ತೆ ಅಂತ ಒಂಚೂರಾದ್ರೂ ಯೋಚನೆ ಮಾಡೋದು ಬೇಡವ. ಈ ಒಡವೆನೆಲ್ಲ ಹಾಕೊಂಡು ಹೋಗಿ ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಅವ್ರಿಗೆ ತಕ್ಕ ಉತ್ತರ ಕೊಟ್ಟಂಗಿರತ್ತೆ. ಹಾಕಮ್ಮ, ಎಲ್ಲ ಒಡವೆನೂ ಹಾಕು. ನಮ್ಮಪ್ಪನಿಗೆ ಅವಮಾನ ಮಾಡಿದ್ರಲ್ಲ, ಇವಾಗ ಏನಾದ್ರು ಮಾತಾಡಿ ಅಂತ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಅವಾಗ ನೋಡು ಅವ್ರ ಮುಖ ಹೇಗಾಗಿರತ್ತೆ ಅಂತ. ಈಗ ನೀ ಹೇಳ್ತಿರೋದನ್ನ ಕೇಳಿದ್ರೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಮಧು. ಎಲ್ಲಿ ನೀನ್ ಬೇಡ ಅನ್ಬಿಡ್ತೀಯೋ ಅನ್ಕೊಂಡಿದ್ದೆ. ನನಗೆ ಅವಮಾನ ಮಾಡಿದ್ರೆ ಪರವಾಗಿಲ್ಲ ಅಮ್ಮ, ನಮ್ಮ ಮನೆಯವ್ರಿಗೆಲ್ಲ ಅವಮಾನ ಮಾಡೋ ತರ ಮಾತಾಡಿದ್ರೆ ಅದನ್ನ ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನಾನೀಗ ಸೀರೆ ಉಟ್ಕೊಂಡು ಬರ್ತೀನಿ, ನೀನ್ ಬೇರೆದು ರೆಡಿ ಮಾಡ್ಕೊ. ಆಯ್ತು ಮಧು. ಸರಿ ಬಾಮ್ಮ, ಅವ್ರಿಗೆ ಹೋಗಿ ತೋರ್ಸೋಣ. ಬಾ ಹೋಗೋಣ ಬಾ. ಬಾರಪ್ಪ. ಬಾಬಾ ಯಾವಾಗ ಬಂದ್ರಿ, ಹೇಗಿದ್ದೀರಾ? ಈಗ ಬಂದ್ವಿ, ಚೆನ್ನಾಗಿದ್ದೀನಿ. ಎಲ್ಲ ಹೊರಗಡೆ ಹೋಗಿ ಬರ್ತಾರ ಆಗಿದೆ? ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಏನಂದ್ರಪ್ಪ, ನೋವು ಹೇಗಿದೆ ಈಗ? ನೋವು ಕಡಿಮೆ ಆಗಿದೆಪ್ಪ, ಇವತ್ತು ತೆಗೀರಿ ಅಂತ ಹೇಳಿದ್ದಾರೆ. ನಿನ್ನನ್ನು ಮಧುನು ಮೊದಲನೇ ದೀಪಾವಳಿ ಕರ್ಕೊಂಡು ಹೋಗೋದಕ್ಕೆ ನಿಮ್ ಮತ್ತೆ ಮಾವ ಬಂದಿದ್ದಾರಪ್ಪ. ಸರಸ್ವತಿ, ನಮ್ಮ ಸೊಸೆ ಅಲಂಕಾರ ಮಾಡ್ಕೊಂಡು ಬಂದು ನಿಂತಿದ್ದಾಳೆ ನೋಡು. ಇಷ್ಟೇ ಸಾಕಾ ಅಥವಾ ಇನ್ನೇನಾದರೂ ತರೋದಕ್ಕೆ ಹೇಳಬೇಕಾ ನೋಡು. ಅವ ಇದನ್ನೆಲ್ಲ ಅವ್ರ ಹತ್ರ ಯಾಕೆ ಕೇಳ್ತೀರಾ? ನೀವು ಮೊದಲು ಹುಡುಗ ಹುಡುಗಿನ ಕಳಿಸ್ಕೊಡೋದು ನೋಡಿ. ಅಮ್ಮ ಮಧು, ಮಾವನವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳಮ್ಮ, ಆಶೀರ್ವಾದ ತಗೋ, ಹೊರಡೋಣ. ಪರವಾಗಿಲ್ಲಮ್ಮ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇದ್ದೇ ಇರುತ್ತೆ. ನಿಷಾದ್ ಹೋಗಿ ದೀಪಾವಳಿ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಸಂತೋಷವಾಗಿದ್ದು ಬನ್ನಿಪ್ಪ. ಆಯ್ತಪ್ಪ. ಅಮ್ಮ ಹೋಗ್ ಬರ್ಲಾ? ನಿಮ್ಮಪ್ಪ ಹೇಳಿದಾಯ್ತಲ್ಲಪ್ಪ, ನಾನೀಗ ಬೇಡ ಅಂದ್ರೆ ಕೇಳ್ತೀಯಾ? ಹೋಗಿ ಯಾರ್ಯಾರಿಗೆ ಏನೇನು ಇಷ್ಟನೋ ಹಾಗಾಗಿ ನಡ್ಕೊಳ್ಳಿ. ನಾನು ಇಲ್ಲೇನ್ ಮಾತಾಡೋದು ತಪ್ಪು, ಮಾತಾಡದೆ ಇದ್ರು ತಪ್ಪು. ನನ್ ಮಾತು ಯಾರು ಕೇಳೋರಿದ್ದಾರೆ? ಇಲ್ಲಿ ನಡಿಯೆ. ವಿಶಾಲ್, ನಿಮ್ಮಮ್ಮ ಹೋಗ್ ಬಾ ಅಂತ ಹೇಳಿದ್ದ ಆಯ್ತಲ್ಲಪ್ಪ. ಹೊರಡು, ಒಳ್ಳೆ ಸಮಯ ಮೀರ್ ಹೋಗುತ್ತೆ, ಹೊರಳಿ ಹೊರಳಿ. ಸರಿ ಅಪ್ಪ. ಸರಿ ಸದಾಶಿವ, ಕರ್ಕೊಳ್ಳೇದಪ್ಪ ಬನ್ನಿ. ಹುಷಾರು, ಒಳ್ಳೇದು. ಹೌದು ಅಪ್ಪ, ನಂಜುನ್ ಮಾವ ಅವರು ಸಂಪ್ರದಾಯದ ಪ್ರಕಾರ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಎಲ್ರು ಬಾಯಿನ ಹೇಗೆ ಮುಚ್ಚಿಸ್ತಿದ್ರು ನೋಡಿ. ಅಲ್ಲಪ್ಪ, ಈ ವರದಕ್ಷಿಣೆ ಎಲ್ಲ ಕೇಳುವಂತ ನಾನು ಏನೋ ಹೆಂಗಸರು ಕೇಳಿದ್ರು ಅಂತ ನನ್ನ ತಗೊಂಡ್ ಬಂದಿದ್ದಾನೆ. ಇದೆಲ್ಲ ನನಗೆ ಖಂಡಿತ ಒಪ್ಪೇ ಇಲ್ಲಪ್ಪ. ಏನೋ
ಅವ್ರ ಮಗಳಿಗೋಸ್ಕರ ಹಾಕಿದ್ದಾರೆ, ಹಾಕಿ ಸಂತೋಷ ಪಡಲಿ ಬಿಡು. ಟಿಕೆಟ್ ಮಧು, ನಾನು ನೀನ್ ಮದುವೆ ಆಗ್ಬೇಕಾಯ್ತು, ಆದ್ರೆ ಆ ವಿಶಾಲ್ ಮದುವೆ ಆದ ಇನ್ಮೇಲೆ ನಿಮ್ ಮಾವನ ಆಸ್ತಿ ಎಲ್ಲ ಆ ವಿಶಾಲ್ಗೆ, ನಿನ್ ಕೈಗೆ ಚಿಪ್ಪೆ. ಇಷ್ಟು ದಿನ ಏನೇನೋ ಮಾಡ್ತೀನಿ ಅಂತ ಹೋದೆ, ಏನಾದ್ರೂ ಮಾಡಕ್ಕಾಯ್ತಾ ನಿನ್ ಕೈಯಲ್ಲಿ? ಇಲ್ಲ, ಮಧುನ ಮದುವೆ ಆಗಕ್ ಬಂದಿದ್ದ ಮದನ್ನೇನೋ ಸಾಯಿಸ್ದೆ, ಆದ್ರೆ ಮದುವೆ ಆದ ಅದು ಇಲ್ಲ. ಸರಿ ಅದೆಲ್ಲ ಬಿಡಪ್ಪ, ಹೋಗ್ಲಿ. ಇವಾಗ ಮಧುನ ಮದುವೆ ಆಗಿರೋ ವಿಶಾಲ್ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ವಿಶಾಲ್ ಮದನ್ ತರಲ್ಲಪ್ಪ, ಆಮೇಲೆ ಕೈ ಮಾಡಿದ್ರೆ ಕೈನೇ ಕಟ್ಟಿಸ್ತಾನಷ್ಟೇ. ಶ್ರೀಕಂಠ ಅವ್ನ್ ಸರಿ ಇಲ್ಲ ಕಣೋ, ತುಂಬಾ ಟೆರರ್ ಅಂತ ಅವನು. ವಿಶಾಲು ಅವನ್ ಪಾಡಿಗೆ ಒಂದ್ ತಾಳಿ ಕಟ್ಟು ಮಧುನ ಮನೆಗೆ ಕರ್ಕೊಂಡೋದ. ನಿಮ್ಮ ಮಾವ ಮಗಳನ ಹಳ್ಳಿಯನ್ನ ಮನೆಗೆ ದೀಪಾವಳಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಈಗೆಲ್ಲ ಸೇರ್ಕೊಂಡು ಜಾಲಿ ಮಾಡ್ತಾ ಇದಾರಪ್ಪ, ಜಾಲಿ ಮಾಡ್ತಾ ಇದಾರೆ. ಅಳಿಯ ಬಂದಿರ್ತಾನಂತ ಒಳ್ಳೆ ಹಬ್ಬದೂಟ ಮಾಡಿರ್ತಾರೆ, ಚೆನ್ನಾಗಿ ತಿಂತಾನೆ. ನಿಮ್ಮ ಮಾವ ಹೊಸ ಬಟ್ಟೆ ತಂದಿದ್ರೆ ಅದನ್ನ ಹಾಕೊಂಡು ಒಳ್ಳೆ ಮಜಾ ಮಾಡ್ತಾನೆ. ಸಾಯಂಕಾಲ ನಾನೀರ್ ಜೊತೆ ಪಟಾಕಿ ಹಚ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಾನೆ. ಆದ್ರೆ ನೆನ್ಪಾಡು, ನೀನ್ ನೋಡಿದ್ರೆ ಅಯ್ಯೋ ಸುಖ. ಶ್ರೀಕಂಠ ನಮ್ ಜೊತೆ ಸೇರ್ಕೊಂಡು ಎಣ್ಣೆ ಹೊಡಿಬೇಕಷ್ಟೇ, ಅಷ್ಟೇ ಕಣ ನಿನ್ ದೀಪಾವಳಿ. ಸಾಕು, ನಿಲ್ಲಿಸ್ರು. ತಲೆಗೆ ಒಬ್ಬೊಬ್ರು ಬಾಯಿಗೆ ಬಂದಂಗ ಮಾತಾಡ್ಬೇಡಿ, ಜೊತೆನೆ ಇರ್ತೀರ. ನನ್ ದುಡ್ಡೆಲ್ಲೇ ತಿಂತೀರ, ನನ್ ದುಡ್ಡೆಲ್ಲ ಎಣ್ಣೆ ಹೊಡಿತೀರ. ಈಗ ನನಗೆ ಅವಮಾನ ಮಾಡ್ತೀರ? ಅವಮಾನ ಮಾಡ್ತಿಲ್ಲಪ್ಪ, ನಮಗೆ ಬೇಜಾರಾಗಿ ನಿನ್ನ ಹತ್ರ ಹೇಳಿದ್ದೆ ಅಷ್ಟೇ. ನೇನ್ ಮಹಾರಾಜನ್ ಮಗಳನ್ನ ಆಸೆ ಪಟ್ಟೆ, ಸ್ವಂತ ನಿಮ್ ಮಾವನ್ ಮಗಳ್ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಆಸೆನು ಈಡೇರ್ಲಿಲ್ವಲ್ಲೋ. ನೀನ್ ಇಷ್ಟೇ ಪ್ರಯತ್ನ ಮಾಡಿದ್ರು ಏನು ಪ್ರಯತ್ನ ಆಗ್ತಿಲ್ಲ ಶ್ರೀಕಂಠ, ಅದಕ್ಕೆ ಬೇಜಾರು. ನೋಡು ನೀನ್ ಬೇಜಾರು ಆಗ್ಬೇಡ, ಕೊನೆವರೆಗೂ ನಿನ್ ಜೊತೆ ನಾವ್ ಇರ್ತೀವಿ ಅಷ್ಟೇ. ಸಾಕು, ನಿಲ್ಲಿಸ್ ನಿಲ್ಲಿಸ್ರ ಸಾಕು. ನಿಮ್ಗೆ ಕಾಯ್ತಾ ಇದ್ದೆ, ಯಾಕೋ ಇಷ್ಟ ಲೇಟು? ಅವಾಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬರ್ತಾ ಇದೀಯಾ? ನೀನ್ ಹೇಳಿದ್ದೇನ್ ಮಾಮೂಲಿ ಕೆಲಸ ಶ್ರೀಕಂಠು, ಕೊಲೆ ಕೊಲೆ ಮಾಡಕ್ಕೆ ಬಾಂಬ್ ತಯಾರಿಸಕ್ ಹೇಳಿದ್ಯಾ? ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು, ಈಗ ರೆಡಿ ಇದೆ. ಮತ್ತೆ ಕೊಲೆನಾ? ನಾನು ಹೇಳಿದ ಕೆಲಸ ಪೂರ್ತಿಯಾಗಿ ಮಾಡಿದ್ಯಾ ತಾನೆ? ವಿಶಾಲ್ಗೆ ಬೆಳಗಿನ ಫೋನ್ ಟ್ರೈ ಮಾಡ್ತಿದ್ದೀನಿ, ಅವ್ನು ಯಾಕೋ ಕಾಲ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಫೋನ್ ಸ್ವಲ್ಪ ವಿಶಾಲಿಗೆ ಕೊಡ್ತೀರಾ? ವಿಶಾಲ ಅವನೆಲ್ಲ ಮೈಲಿದ್ದಾನೆ. ಓ, ನಿಂಗೆ ಗೊತ್ತಿಲ್ವಾ ಅದು? ಎಲ್ಲಿದ್ದಾನೆ? ಹೆಂಡತಿನ ಜೊತೆಲಿ ಕರ್ಕೊಂಡು ಮಾವನ ಮನೆಗೆ ಮೊದಲೇ ದೀಪಾವಳಿನ ಆಚರಿಸಕ್ ಹೋಗಿದ್ದಾನೆ.